ಓಕೆ ಮಕ್ಕಳೇ, ನಾವು ತುಂಬ ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀವಲ್ವಾ, ಇವಾಗ ಮತ್ತೊಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಾವು ಇವಾಗ ಗಾದೆ ಮಾತುಗಳ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲೀಷಲ್ಲಿ ಪ್ರೋವರ್ಬ್ಸ್ ಅಂತ ಹೇಳ್ತೀವಿ. ಗಾದೆ ಮಾತುಗಳು ಅಂದರೆ ಏನು ಗೊತ್ತಾ ಮಕ್ಕಳೇ, ಅವು ಚಿಕ್ಕ ಸೆಂಟೆನ್ಸ್ ಇರುತ್ತೆ, ಒಂದು ಚಿಕ್ಕ ವಾಕ್ಯ ಇರುತ್ತೆ, ಆ ವಾಕ್ಯದಲ್ಲಿ ತುಂಬ ದೊಡ್ಡ ದೊಡ್ಡ ಮೀನಿಂಗ್ ಎಲ್ಲ ಇರ್ತವೆ. ಅದು ನಮ್ಮ ಜೀವನದಲ್ಲಿ ನಮಗೇನು ಮುಖ್ಯ, ನಾವು ಹೇಗಿರಬೇಕು ಅಂತ ಎಲ್ಲ ಹೇಳ್ಕೊಡುತ್ತೆ. ಅದು ನಮಗೆ ನೀತಿ ಪಾಠ ಕಲಿಸ್ಕೊಡುತ್ತೆ. ಆ ಗಾದೆ ಮಾತಲ್ಲಿ ನಾವು ಹೇಗಿರಬೇಕು, ಏನು ಮಾಡಬೇಕು ಅನ್ನೋ ಅರ್ಥ ಇರುತ್ತೆ. ಒಂದೇ ಸೆಂಟೆನ್ಸ್ ಆದರೂ ಅದು ತುಂಬ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರುತ್ತೆ. ನಾವು ಇವಾಗ ಅಂಥ ಗಾದೆ ಮಾತುಗಳನ್ನ ತಿಳ್ಕೊಳ್ಳೋಣ. ಅವು ನಮಗೆ ತುಂಬ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಅವುಗಳನ್ನ ತಿಳ್ಕೊಳ್ಳೋಣ. ಓಕೆ ಮಕ್ಕಳೇ, ಮೊದಲನೇ ಗಾದೆ ಮಾತು, ಆರೋಗ್ಯವೇ ಭಾಗ್ಯ. ಹೇಳಿ ಮಕ್ಕಳೇ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಅಂದರೆ ಹೆಲ್ತ್, ಹೆಲ್ತ್. ಭಾಗ್ಯ ಅಂದರೆ ವೆಲ್ತ್, ಹೆಲ್ತೇ ನಮಗೆ ವೆಲ್ತ್, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಏನು ಇದರ ಅರ್ಥ ಏನು ಅಂದರೆ ಮಕ್ಕಳೇ, ನಮಗೆ ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟು. ನಮಗೇನಾದರೂ ಹೆಲ್ತ್ ಹೋಯಿತು ಅಂದರೆ, ನಮಗೇನಾದರೂ ತೊಂದರೆ ಆಯಿತು ಅಂದರೆ, ನಮ್ಮದು ಭಾಗ್ಯನೇ, ನಮ್ಮ ಆಸ್ತಿನೇ ಹೋಗಿರೋ ಥರ. ಅದಕ್ಕೆ ನಾವು ಯಾವಾಗಲೂ ಆರೋಗ್ಯವಾಗಿರಬೇಕು. ಅದಕ್ಕೆ ಏನೇನು ಮಾಡಬೇಕು, ಸರಿಯಾಗಿ ಊಟ ಮಾಡಬೇಕು, ಹಣ್ಣು ಹಂಪಲುಗಳನ್ನೆಲ್ಲ ತಿನ್ನಬೇಕು, ತರಕಾರಿಗಳು ತಿನ್ನಬೇಕು. ನಮಗೇನೇನು ಶಕ್ತಿ ಕೊಡ್ತವೆ ಅವೆಲ್ಲನೂ ನಾವು ಸರಿಯಾಗಿ ತಿನ್ನಬೇಕು. ನಮ್ಮ ಊಟ ಎಲ್ಲ ಸರಿಯಾಗಿರಬೇಕು. ನಾವು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ನಾವು ನಮ್ಮ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಬೇಕು. ಏನೇ ಆದರೂ ನಾವು ಆವಾಗ್ಲೇ ಹೋಗಿ ಹುಷಾರಾಗಿರಬೇಕು. ಓಕೆನಾ, ಇದರರ್ಥ ಆರೋಗ್ಯವೇ ಭಾಗ್ಯ, ನಮಗೆ ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಂತ ಇದರರ್ಥ. ಓಕೆ, ಇನ್ನೊಂದು ಪ್ರವರ್ಬ್ ನೋಡೋಣ ಮಕ್ಕಳೇ. ಇನ್ನೊಂದು, ಮನ ಸಿ ದಲ್ ಮನಸ್ಸಿದ್ದಲ್ಲಿ ಮಾರ್ಗ. ಇನ್ನೊಂದು ಇದೇನಂದರೆ ಮಕ್ಕಳೇ, ಮುಂದಿನ ಗಾದೆ ಮಾತು, ಮನಸ್ಸಿದ್ದಲ್ಲಿ ಮಾರ್ಗ. ಮನಸ್ಸು ಅಂದ್ರೇನು, ಒಂಥರ ವಿಲ್ ಪವರ್, ಇದು ವಿಲ್. ಮಾರ್ಗ ಅಂದರೆ ವೇ, ಇದರ ಅರ್ಥ ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಅಂತ ಹೇಳ್ತೀವಲ್ವಾ. ನಾವು ಏನೇ ಆದ್ರೂ ನಾವು ಅದನ್ನು ಮಾಡೇ ಮಾಡ್ತೀವಿ, ಅದನ್ನು ಸಾಧಿಸೇ ಸಾಧಿಸ್ತೀವಿ ಅನ್ನೋ ಛಲ ಇರಬೇಕು. ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ನಮ್ಮದು ಮನಸ್ಸಲ್ಲಿ ನಮ್ಮ ಭಾವನೆ ಇರಬೇಕು. ನಾವು ಏನೇ ಇರಲಿ, ಅದು ಯಾವ ಕೆಲಸನೇ ಆದರೂ ನನ್ನಿಂದ ಸಾಧ್ಯ, ನಾನು ಮಾಡಬಲ್ಲೆ ಅಂತ ಅಂದ್ಕೋಬೇಕು. ಏನು ನನಗೆ ಆಗಲ್ಲ ಅಂತೆಲ್ಲ ಹೇಳಬಾರ್ದು. ಬರೋದಕ್ಕೂ ಮೊದಲೇ ಅಥವಾ ಯಾರಾದರೂ ನಿಮಗೇನೋ ಒಂದು ಕೆಲಸ ಹೇಳ್ತಾರೆ, ನಿನಗೆ ಗೊತ್ತಿಲ್ಲದೇ ನಾನು ಇಲ್ಲ ನನ್ನ ಕೈಲಿ ಆಗಲ್ಲ ಅಂತೆಲ್ಲ ಹೇಳಬಾರ್ದು. ಓಕೆನಾ ಮಕ್ಕಳೇ? ಓಕೆ, ಅದು ಏನೇ ಇದ್ರೂ ನಾನು ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ ಅನ್ನೋ ನಿಮಗೆ ವಿಲ್ ಇರಬೇಕು. ಓಕೆನಾ, ಅವಾಗ ಎಲ್ಲ ಕೆಲಸಗಳೂ ಈಸಿಯಾಗಿ ಹೋಗ್ತವೆ. ನೀವು ಎಷ್ಟೇ ಡಿಫಿಕಲ್ಟ್ ಇದ್ರೂ ನೀವೇನು ಅದನ್ನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಅದು ಈಸಿ ಆಗುತ್ತೆ ಅಂತ ಇದರ ಅರ್ಥ. ಮನಸ್ಸಿದ್ದಲ್ಲಿ ಮಾರ್ಗ. ಓಕೆ ಮಕ್ಕಳೇ, ಮುಂದಿಂದು ನೋಡೋಣ. ಮುಂದಿಂದು, ತೂ ಬಿ ದ ತುಂಬಿದ ಕೊಡ
ತೊಳುಕು ಇದು ಮಕ್ಕಳೇ ತುಂಬಿದ ಕೊಡ ತುಳುಕುವುದಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಎಂಪ್ಟಿ ವೆಸಲ್ಸ್ ಮೇಕ್ ಸೌಂಡ್ ಅಂತ ಹೇಳ್ತೀವಿ ಇವಾಗ ನಿಮಗೆ ಗೊತ್ತಾ ಮಕ್ಕಳೇ ಕೊಡ ತುಂಬಿರುತ್ತಲ್ವಾ ಅದು ಯಾವಾಗಾದರೂ ಅಲ್ಲಾಡುತ್ತಾ ಇಲ್ಲ ಅಲ್ವಾ ಅದರ ನೀರು ಹೊರಗಡೆ ಚೆಲ್ಲುತ್ತಾ ಇಲ್ಲ ಅದೇ ಖಾಲಿ ಕೊಡ ಇದ್ರೆ ಒಂದು ಪಾತ್ರೆ ಅದು ಖಾಲಿ ಇದ್ರೆ ಎಷ್ಟು ಸೌಂಡ್ ಮಾಡುತ್ತಲ್ವಾ ಇದರ ಅರ್ಥ ಏನು ಅಂದ್ರೆ ಮಕ್ಕಳೇ ನಮಗೆ ಯಾವಾಗಲೂ ನಮಗೆ ಎಷ್ಟೇ ಬುದ್ಧಿ ಇದ್ರೂ ನಾವು ಎಷ್ಟೇ ದೊಡ್ಡವರಾದರೂ ನಾವು ಸೌಂಡ್ ಮಾಡಬಾರದು ಅಂದ್ರೆ ಅದರ ಅರ್ಥ ನಾವು ಚಿಕ್ಕವರಾಗಿ ಇರಬೇಕು ಒಳ್ಳೆಯವರಾಗಿ ಇರಬೇಕು ಎಲ್ಲರಿಗೂ ಗೌರವಿಸಿಕೊಂಡು ಇರಬೇಕು ಅಂತ ಇದರ ಅರ್ಥ ಓಕೆನಾ ಓಕೆ ಮುಂದಿನ ನೋಡೋಣ ಅತಿ ಆಸೆ ಅತಿ ಆಸೆ ಗತಿ ಗೇಡು ಅತಿ ಆಸೆ ಗತಿಗೇಡು ಇದರ ಅರ್ಥ ಏನಂದ್ರೆ ಮಕ್ಕಳೇ ನಾವು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರನ ಆಸೆ ಪಡಬೇಕು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ತಗೋಬೇಕು ಅದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಇಲ್ಲದೇನೆ ನಾವು ನಮಗೆ ಅದು ಬೇಕು ಅಂತ ಆಸೆ ಇದು ಬೇಕು ಅಂತ ಆಮೇಲೆ ಬೇರೆವರಿಂದ ಕದ್ದುಕೊಳ್ಳೋದು ಆ ಥರ ಎಲ್ಲ ಮಾಡಬಾರದು ಅವಾಗ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ ಅದು ನಿಮಗೆ ಕಥೆನೂ ಗೊತ್ತಿರಬೇಕಲ್ವಾ ಒಂದು ನಾಯಿ ಅದು ತನ್ನ ನಾಯಿ ಕತೆ ಕೇಳಿರ್ತೀರಲ್ವಾ ಅತಿ ಆಸೆ ಗತಿಗೇಡು ಅಂತ ಅದು ನೀತಿ ಪಾಠ ಹೇಳ್ಕೊಡುತ್ತೆ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ನಾವು ತಿಳ್ಕೋಬೇಕು ಅಷ್ಟು ಮಾತ್ರನೇ ತಗೋಬೇಕು ಹೆಚ್ಚಾಗಿರೋದನ್ನ ಬೇರೆಯವ್ರಿಗೆ ಕೊಡಬೇಕು ಅದರಿಂದ ಅವ್ರಿಗೂ ಲಾಭ ನಿಮಗೂ ಲಾಭ ನಿಮ್ಮ ಹತ್ರ ಇದ್ದರೆ ಏನವೇ ಅದು ವೇಸ್ಟ್ ಇರುತ್ತೆ ಅಲ್ವಾ ಇದರ ಅರ್ಥ ಅತಿ ಆಸೆ ಗತಿಗೇಡು ಓಕೆ ಮಕ್ಕಳೇ ಮುಂದಿಂದು ಓಕೆ ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಓಕೆ ಮಕ್ಕಳೇ ಇದು ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಇದರ ಅರ್ಥ ಏನು ಮಾತು ಆಡಿದರೆ ಹೋಯ್ತು ಅಂದರೆ ಸ್ಪೋಕನ್ ವರ್ಡ್ಸ್ ಕೆನಾಟ್ ಬಿ ಟೇಕನ್ ಬ್ಯಾಕ್ ನಾವು ಇವಾಗ ಒಂದೇನೋ ಮಾತಾಡ್ತಿರ್ತೀವಿ ಮಾತಾಡಿಬಿಟ್ರೆ ಅದನ್ನು ಅಯ್ಯೋ ಮಾತಾಡಬಾರ್ದಿತ್ತು ಅದು ವಾಪಸ್ ಬೇಕು ಅಂದರೆ ಬರುತ್ತಾ ಇಲ್ಲ ಒಂದು ಸರಿ ನಾವು ಏನೇ ಮಾತಾಡಿಬಿಟ್ರೆ ಅದು ಆಯಿತು ಮತ್ತೆ ನಾವು ಅದನ್ನು ಕರೆಕ್ಟ್ ಮಾಡೋಕ್ಕಾಗಲ್ಲ ಹಾಗೆ ಮುತ್ತು ಹೊಡೆದರೆ ಹೋಯ್ತು ಮುತ್ತು ಈಗ ಅದು ಕೆಳಗೆ ಬಿತ್ತು ಏನೋ ಆಯಿತು ಹೊಡೆದೋಯ್ತಂದರೆ ಅದನ್ನು ನಾವು ಮತ್ತೆ ಜೋಡಿಸೋಕ್ಕಾಗುತ್ತಾ ಇಲ್ಲ ಅಲ್ವಾ ಹಾಗೆ ನಾವು ಇದರ ಅರ್ಥ ಏನು ಅಂದರೆ ಮಕ್ಕಳೇ ನಾವು ಏನೇ ಮಾತಾಡಬೇಕಾದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಏನೋ ಒಂದು ಯಾರಿಗೋ ನೀವು ಏನೋ ಹೇಳಬೇಕಾಗಿರುತ್ತೆ ಅದನ್ನು ನೀವು ಹೇಳೋದ್ರಿಂದ ಅವರಿಗೆ ನೋವಾಗುತ್ತಾ ಅಂತ ಅದನ್ನೆಲ್ಲ ಯೋಚನೆ ಮಾಡಿ ನಾವು ಮಾತಾಡಬೇಕು ಮಾತಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ನಾವು ಏನೇ ಮಾತಾಡಿದ್ರೂ ಅದನ್ನು ನಾವು ವಾಪಸ್ ಕರೆಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಮಾತಾಡಬೇಕು ಓಕೆನಾ
ಇದರರ್ಥ ನಾವು ನಮ್ಮ ಮಾತಿನಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮುಂದೆ ನೋಡೋಣ ಇನ್ನೊಂದು ಪ್ರೋವರ್ಬ್ ಇನ್ನೊಂದು ಕೈ ಕೆಸರಾದರೆ ಬಾಯಿ ಮೊಸರು ಮುಂದಿಂದು ಮಕ್ಕಳೇ ಕೈ ಕೆಸರಾದರೆ ಬಾಯಿ ಮೊಸರು ಇದರ ಅರ್ಥ ಏನಂದ್ರೆ ಮಕ್ಕಳೇ ನಾವು ದುಡಿದಿದ್ರೆ ನಮಗೆ ಊಟಕ್ಕೆ ಬರಲ್ಲ ಅಂತ ಅರ್ಥ ನಾವು ಇವಾಗ ಸುಮ್ಮನೆ ಕೂತಿದ್ರೆ ನಿಮಗೆ ಬರುತ್ತ ಅದು ಏನಾದರೂ ದುಡ್ಡು ಎಲ್ಲಿಂದ ಬರುತ್ತೆ ಇಲ್ಲ ಅಲ್ವಾ ನಾವು ಏನಾದರೂ ಕೆಲಸ ಮಾಡಿದ್ರೆ ತಾನೆ ನಮಗೆ ಅದರಿಂದ ದುಡ್ಡು ಬರುತ್ತೆ ಅದರಿಂದ ಏನಾದರೂ ಸಿಗುತ್ತೆ ಅದರಿಂದ ನಮಗೆ ಊಟ ಎಲ್ಲ ಸಿಗುತ್ತೆ ಅಂದ್ರೆ ಕೆಲಸ ಮಾಡದಿದ್ರೆ ಏನನ್ನು ಮಾಡಕಾಗಲ್ಲ ನಾವು ಅಂತ ಅರ್ಥ ಯಾವಾಗಲೂ ನಾವು ಏನಾದರೂ ಒಂದು ಕೆಲಸ ಮಾಡ್ತಿರಬೇಕು ಯಾವಾಗಲೂ ಒಳ್ಳೆಯ ಕೆಲಸ ಮಾಡ್ಕೋಬೇಕು ಅಂತ ಇದರ ಅರ್ಥ ಕೈ ಕೆಸರಾದರೆ ಬಾಯಿ ಮೊಸರು ನಾವು ದುಡಿದೇ ಇದ್ದರೆ ನಮಗೆ ಏನು ಸಿಗಲ್ಲ ದುಡಿದ್ರೇನೆ ನಮಗೆಲ್ಲ ಸಿಗುತ್ತೆ ಅಂತ ಇದರ ಅರ್ಥ ಮುಂದಿನ ನೋಡೋಣ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ನೆಕ್ಸ್ಟ್ ಏನಂದ್ರೆ ಮಕ್ಕಳೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಗಿಡ ಅಂದ್ರೆ ಸ್ಮಾಲ್ ಪ್ಲಾಂಟ್ ಈಗ ಚಿಕ್ಕ ಸಸ್ಯ ಅದು ನೋಡು ಮಕ್ಕಳೇ ಚಿಕ್ಕದಿರುತ್ತಲ್ವ ನಾವು ಅದನ್ನು ಈಸಿಯಾಗಿ ಮೂವ್ ಎಲ್ಲ ಮಾಡ್ಬೋದು ಮರ ಅಂದರೆ ದೊಡ್ಡದು ಮರನ ಅಷ್ಟು ಈಸಿಯಾಗಿ ಮೂವ್ ಮಾಡೋಕ್ಕಾಗುತ್ತಾ ಅದರದ್ದು ಬೇರು ರೆಂಬೆ ಕೊಂಬೆಗಳು ತುಂಬ ದಪ್ಪ ಇರ್ತವೆ ತುಂಬ ಗಟ್ಟಿಯಾಗಿರ್ತಾವಲ್ವಾ ಇವಾಗ ನಾವು ಗಿಡ ಸಣ್ಣದಿತ್ತು ಅಂದರೆ ಅದನ್ನು ಕೀಳ್ಬೋದು ಕಿತ್ತಾಕ್ಬೋದು ಅದನ್ನು ನಾವು ಏನಾದರೂ ಮಾಡ್ಬೋದು ಅದೇ ಮರನಷ್ಟು ಸುಲಭವಾಗಿ ಕಿತ್ತಾಕೋಕ್ಕಾಗುತ್ತಾ ಇಲ್ಲ ಅಲ್ವಾ ಇದರ ಅರ್ಥ ಏನು ಅಂದರೆ ಮಕ್ಕಳೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂದರೆ ನಾವು ಏನೋ ಒಂದು ಸ್ಮಾಲ್ ಇರಬೇಕಾದ್ರೆ ಚಿಕ್ಕದು ಇರಬೇಕಾದ್ರೆ ಕರೆಕ್ಟ್ ಮಾಡಬೇಕು ಇಲ್ಲ ಅಂದರೆ ಅದು ತುಂಬ ದೊಡ್ಡದಾದ ಮೇಲೆ ಅದನ್ನು ಸರಿ ಮಾಡೋಕ್ಕಾಗಲ್ಲ ಅಂತ ಇವಾಗ ನಾವೇನೋ ಒಂದು ಚಿಕ್ಕ ತಪ್ಪು ಮಾಡ್ತೀವಿ ಅದು ಸಣ್ಣದಿರಬೇಕಾದ್ರೆ ನಾವು ಸರಿ ಮಾಡ್ಕೊಂಬಿಡಬೇಕು ನಮಗೇನೋ ಗೊತ್ತಾಗಿರುತ್ತೆ ಅದು ಸ್ವಲ್ಪ ಇರಬೇಕಾದ್ರೆ ನಾವು ಸರಿ ಮಾಡಿಕೊಂಡ್ರೆ ಆಯಿತು ಅದು ಕರೆಕ್ಟಾಗಿ ಬಿಡುತ್ತೆ ಇಲ್ಲ ಅಂದರೆ ಅದನ್ನು ಒಂದು ತಪ್ಪಿಂದ ಇನ್ನೊಂದು ತಪ್ಪು ದೊಡ್ಡದಾದ ಮೇಲೆ ನಾವು ಸರಿ ಮಾಡೋಕ್ಕಾಗಲ್ಲ ಇದರ ಅರ್ಥ ನಾವು ಚಿಕ್ಕದಿದ್ದಾಗ ಏನೇ ಮಾಡಿದ್ರೂ ಚಿಕ್ಕದಿದ್ದಾಗನೇ ಮಾಡಬೇಕು ದೊಡ್ಡದಾದ ಮೇಲೆ ಅದನ್ನು ತೆಗೆದಾಕೋಕ್ಕೆ ತುಂಬ ಕಷ್ಟ ನಾವು ಚಿಕ್ಕವ್ರು ಇರಬೇಕಾದ್ರೆ ತುಂಬ ಒಳ್ಳೆಯ ಗುಣಗಳನ್ನೆಲ್ಲ ಬೆಳೆಸ್ಕೋಬೇಕು ನಾವು ಇವಾಗ ನೀವು ಚಿಕ್ಕವ್ರು ಇರಬೇಕಾದ್ರೆ ಏನು ಗುಣಗಳಿರ್ತವೆ ಅವೇ ನೀವು ಮುಂದೆ ದೊಡ್ಡವರಾದ್ಮೇಲೂ ಇರ್ತವೆ ನೀವೆಲ್ಲರೂ ಒಳ್ಳೆ ಮಕ್ಕಳಲ್ವಾ ಯಾವಾಗಲೂ ಒಳ್ಳೆಯ ಗುಣಗಳನ್ನ ಅಳವಡಿಸ್ಕೊಂಡಿರಬೇಕು ಓಕೆನಾ ಮುಂದಿಂದು ಊರಿಗೆ ಅರಸನಾದರೂ ತಾಯಿಗೆ
ಮಗ ಮುಂದಿನದೇನಂದ್ರೆ ಮಕ್ಕಳೇ ಊರಿಗೆ ಅರಸನಾದರು ತಾಯಿಗೆ ಮಗ ಈಗ ಊರಲ್ಲಿ ದೊಡ್ಡ ವ್ಯಕ್ತಿ ಇರ್ತಾರೆ ಕಿಂಗ್ ಅವರಿಗೆ ಇಡಿ ಊರಿಗೇನೇ ಅವರು ಒಬ್ಬ ದೊಡ್ಡ ರಾಜ ಇರ್ತಾರೆ ಆದರೆ ಮನೆಯಲ್ಲಿ ಅವರ ಅಮ್ಮಗೆ ಅವರ ಮಗನೇ ತಾನೆ ಅಂದ್ರೆ ಇದರ ಅರ್ಥ ಏನಂದ್ರೆ ಮಕ್ಕಳೇ ನಾವು ಎಷ್ಟೇ ದೊಡ್ಡವರಾದರೂ ನಾವು ಯಾವುದೇ ಪೊಸಿಷನ್ ಗೆ ರೀಚ್ ಆದರೂ ನಾವು ನಮ್ಮ ಪೇರೆಂಟ್ಸ್ ನ ಮರಿಬಾರದು ಆಮೇಲೆ ನಮ್ಮ ಪೇರೆಂಟ್ಸ್ ಗೆ ಗೌರವಿಸಬೇಕು ನಾವು ಯಾವಾಗಲೂ ದೊಡ್ಡವರಿಗೆ ಗೌರವನ ಗೌರವ ಕೊಡಬೇಕು ಯಾವಾಗಲೂ ದೊಡ್ಡವರನ್ನ ರೆಸ್ಪೆಕ್ಟ್ ಇಂದ ಕಾಣಬೇಕು ಇದರ ಅರ್ಥ ಅದು ಮಕ್ಕಳೇ ಓಕೆನಾ ಓಕೆ ಮಕ್ಕಳೇ ನಮಗೆ ಇವಾಗ ಗಾದೆ ಮಾತುಗಳ ಬಗ್ಗೆ ತಿಳ್ಕೊಂಡ್ವಿ ಕೆಲವೊಂದು ಗಾದೆ ಮಾತುಗಳನ್ನೆಲ್ಲ ತಿಳ್ಕೊಂಡ್ವಿ ಎಲ್ಲಾನು ನೀವು ಸರಿಯಾಗಿ ತಿಳ್ಕೊಂಡು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಲ್ವಾ ಅವುಗಳನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಸರಿಯಾಗಿ ಅಳವಡಿಸ್ಕೋಬೇಕು ಅವನ್ನೆಲ್ಲ ಫಾಲೋ ಮಾಡಬೇಕು ಮಾಡ್ತೀರಲ್ವಾ ಮಕ್ಕಳೇ